ಓಕೆ, ಇನ್ನು ಕಳಪೆ ಕಾಮಗಾರಿಯಿಂದ ಕುಖ್ಯಾತಿ ಪಡೆದಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಹಳ ಅಲರ್ಟ್ ಆಗಿದೆಯಂತೆ. ಓಕೆ, ಅಲರ್ಟ್ ಹೌದಾ, ನಿಜಕ್ಕೂ ಆಗಿದೆಯಾ ಅಂತ ಒಂದೊಂದ್ಸಲ ಅನಿಸುತ್ತೆ. ಯಾಕಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP ಅಂತ ಹೇಳಿದ ತಕ್ಷಣ ನಮಗೆ ಬರೀ ಎಡವಟ್ಟುಗಳು ನೆನಪಾಗ್ತವೆ, ಅಕ್ರಮಗಳು ನೆನಪಾಗ್ತವೆ, ಭ್ರಷ್ಟಾಚಾರ ವಿಚಾರ ನೆನಪಾಗ್ತವೆ. ಆದರೆ ಈಗ BBMP ಏನು ಫುಲ್ ಅಲರ್ಟ್ ಆಗಿದೆಯಂತೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಎಸ್, ಈಗಾಗಲೇ ಗಮನಿಸಿದ್ರಲ್ಲ, ಏರೋ ಇಂಡಿಯಾ ಕಾಮಗಾರಿಯಲ್ಲಾದರೂ ಗುಣಮಟ್ಟ ಕಾಯ್ದುಕೊಳ್ಳುತ್ತಾ ಏರ್ ಶೋ ಮೂಲ ಸೌಲಭ್ಯಕ್ಕಾಗಿ ಬರೋಬ್ಬರಿ 1 ಕೋಟಿ ರೂಪಾಯಿ ಟೆಂಡರ್ ಕರೆಯಲಾಗಿದೆ. ಮತ್ತೆ ಕಳಪೆ ಕಾಮಗಾರಿ ನಡೆಯದಂತೆ BBMP ಎಚ್ಚರಿಕೆಯ ನಡೆ ಇಡಬೇಕಾಗಿದೆ. ಈ ಮೊದಲು ಪ್ರಧಾನಿ ಮೋದಿ ಆಗಮಿಸಿದ್ದಂಥ ಸಂದರ್ಭದಲ್ಲಿ ಕಳಪೆ ರಸ್ತೆ ನಿರ್ಮಿಸಿ ಟೀಕೆಗೆ ಗುರಿಯಾಗಿತ್ತು ಪಾಲಿಕೆ. BBMPಯಿಂದ ಈ ಬಾರಿ ಏರೋ ಇಂಡಿಯಾಗೆ 1 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಸ್ವಲ್ಪ ಜಾಸ್ತಿ ಹಣ ಆದರೂ ಪರವಾಗಿಲ್ಲಪ್ಪ, ಒಳ್ಳೆ ಕಾಮಗಾರಿ ನಡೆಸ್ರಿ ಅನ್ನುವ ಥರದಲ್ಲಿ ಇಂಗಿತ ವ್ಯಕ್ತವಾಗಿದೆ. ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸಲು 1 ಕೋಟಿ ರೂಪಾಯಿ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನು ಕಲಿಯೋದಕ್ಕೆ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಮೂಲ ಸೌಲಭ್ಯಕ್ಕಾಗಿ BBMP ಇಲ್ಲಿ ವಿನಿಯೋಗ ಮಾಡಲಾಗ್ತಾ ಇದೆ, ವಿನಿಯೋಗ ಮಾಡ್ತಾ ಇದೆ. ಯಾವುದಾದ್ರಲ್ಲಿ ತಾತ್ಕಾಲಿಕ ಶೌಚಾಲಯ, ಕುಡಿಯೋ ನೀರಿಗೆ ಕೋಟಿ ಕೋಟಿ ಖರ್ಚು ಮಾಡ್ತಾ ಇದೆ. February 13-17 ಏರೋ ಇಂಡಿಯಾ 2023 ಒಂದು ಶೋ ನಡೆಯಲಿದೆ. ಯಲಹಂಕ ವಾಯುನೆಲೆಯಲ್ಲಿ ಏರೋ ಇಂಡಿಯಾ 2023 ಶೋ ನಡೆಯುತ್ತೆ. ಪಬ್ಲಿಕ್ ಪಾರ್ಕಿಂಗ್ ಸ್ಥಳವಾಗಿರೋ P4ನಲ್ಲಿ ಮೂಲಭೂತ ವ್ಯವಸ್ಥೆ ಅಂದರೆ ತಾತ್ಕಾಲಿಕ ಶೌಚಾಲಯಗಳು, ಆಟೋ ಟಿಪ್ಪರು, ಕಾಂಪ್ಯಾಕ್ಟರ್ ಸೈನ್ ಬೋರ್ಡ್ಗಳು ಹಾಗೂ ನೀರಿನ ಟ್ಯಾಂಕರ್ಗಳನ್ನು ಎಲ್ಲ ಅಳವಡಿಸ್ತಾರಂತೆ. ಈ ಸೌಲಭ್ಯಗಳನ್ನು ನೀಡೋಕೆ BBMP 1 ಕೋಟಿ ರೂಪಾಯಿ 17 ಲಕ್ಷ ರೂಪಾಯಿ ಖರ್ಚು ಮಾಡುತ್ತೆ ಅನ್ನೋ ಮಾಹಿತಿ ಇದೆ. ಕೆಟ್ಟ ಹೆಸರು ತರದಂತೆ BBMP ಮುಖ್ಯ ಆಯುಕ್ತ ಖಡಕ್ ಸೂಚನೆ ಕೊಟ್ಟಿದ್ದಾರಂತೆ. ನೋಡೋಣ ಏನು ಮಾಡ್ತಾರೆ ಗೊತ್ತಿಲ್ಲ. We don't know, we don't have any idea. ಹಾಗಾದರೆ ಈ ಮುಂಚೆ ಏನಾದರೂ ಕಳಪೆ ಕಾಮಗಾರಿ ಮಾಡಿ ಅಂತ ಹೇಳ್ತಾ ಇದ್ರಾ? ಇಲ್ಲ, ಎಲ್ಲ ಟೈಮಲ್ಲೂ ಅಚ್ಚುಕಟ್ಟಾಗೇ ಮಾಡಬೇಕು. ಆದರೆ ಈ ಬಾರಿ ನಮಗೆ ಕೆಟ್ಟ ಹೆಸರು ತರಬೇಡ್ರಿ ಅಂತ ಏನೋ ಮುಖ್ಯ ಆಯುಕ್ತರು ಖಡಕ್ ಸೂಚನೆ ಕೊಟ್ಟಿದ್ದಾರಂತೆ. ನೋಡೋಣ ಏನದು ಹಕ್ಕಿಕತ್ತು ಅಂಥೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋ ಹೆಡ್ ಮಲ್ಲಾಂಡಹಳ್ಳಿ ಶಶಿಧರ್. ಶಶಿ, ವೆರಿ ಗುಡ್ ಮಾರ್ನಿಂಗ್. BBMP ಅಂತ ಹೇಳಿದ ತಕ್ಷಣ ನಮಗೆ ಒಳ್ಳೆಯ ಅಭಿಪ್ರಾಯಗಳು ಇಲ್ಲಿವರೆಗೂ ಬಂದಿಲ್ಲ, ಬಹುತೇಕ ಮೆಜಾರಿಟಿ ನೋಡಿದಾಗ. ಈಗ ಈ ಏರೋ ಇಂಡಿಯಾ ಶೋಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕಾಮಗಾರಿ ನಡೆಸ್ತಾರೆ, ಎಷ್ಟು ದುಡ್ಡನ್ನು ಮೀಸಲಿಟ್ಟಿದ್ದಾರೆ, ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟರೆ ಸಾಕಾ ಅಧಿಕಾರಿಗಳಿಗೆ, ಮತ್ತಿನ್ನೇನಾದರೂ ಮಾಡಬೇಕಾಗತ್ತಾ? ಟ್ರ್ಯಾಕ್ ರೆಕಾರ್ಡ್ನ ಗಮನಿಸಿದಾಗ ಹೇಗೆ ವಿಶ್ವಾಸವನ್ನು ಇಡಬೇಕು ಇಲ್ಲಿ ಕಳಪೆ ಕಾಮಗಾರಿ ನಡೆಯೋದಿಲ್ಲ ಅಂತ ಹೇಳಿ? ಖಂಡಿತ ರಾಘವಸೂರ್ಯ, ವೆರಿ ಗುಡ್ ಮಾರ್ನಿಂಗ್. ಏನಂತಂದ್ರೆ ಏರೋ ಇಂಡಿಯಾ 2023 ವೈಮಾನಿಕ ದರ್ಶನಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಬರದ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಮೊನ್ನೆ ತಾನೆ ಎಲ್ಲಾ ಕಡೆಯನ್ನು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ನಡೆಸಿದರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ವಿಶೇಷವಾಗಿ ಏನಂತಂದ್ರೆ 5 ದಿನಗಳ ನಡೆಯುವಂತ ಏರೋ ಇಂಡಿಯಾದಲ್ಲಿ ಸುಮಾರು 98ಕ್ಕೂ ಹೆಚ್ಚು ದೇಶದವರು ಬೇರೆ ದೇಶದವರು ಕೂಡ ಭಾಗಿಯಾಗ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ 731ಕ್ಕೂ ಹೆಚ್ಚು ಕಂಪನಿಗಳು ಕೂಡ ಒಂದು ಇದರಲ್ಲಿ ಭಾಗಿಯಾಗ್ತಾರೆ, ಒಂದಷ್ಟು ಇನ್ವೆಸ್ಟ್ ಕೂಡ ಆಗುತ್ತೆ. ಇದರಿಂದ ವೈಮಾನಿಕ ಪ್ರದರ್ಶನ ಮಾಡೋದ್ರಿಂದ ಭಾರತದ ಒಂದು ಏನು ವಾಯುಸೇನೆಯಲ್ಲಿರುವಂತ ಬದ್ಧತೆ ಆಗಿರ್ಬೋದು, ಅಲ್ಲಿರುವಂತ ಹೊಸ ಆವಿಷ್ಕಾರಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಬೇರೆ ದೇಶಗಳಿಗೂ ಕೂಡ ಮಾದರಿಯಾಗುತ್ತೆ. ಅದೇ ರೀತಿಯಾಗಿ ಬೇರೆ ವಿದೇಶಗಳಿಂದಲೂ ಕೂಡ ಸಾಕಷ್ಟು ಜನ ಪ್ರಯಾಣಿಕರು ಬರ್ತಾರೆ, ಒಂದಷ್ಟು ಇನ್ವೆಸ್ಟರ್ಸ್ ಬರ್ತಾರೆ, ಮತ್ತೆ ಕಂಪನಿಯವರು ಕೂಡ ಬರ್ತಾರೆ ಮುಖ್ಯಸ್ಥರಾಗನ. ಅವರು ಬಂದಾಗ ಅವರಿಗೆ ಸ್ವಾಗತ ಕೋರೋದಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಮತ್ತೆ ಮೂಲಭೂತ ಸೌಕರ್ಯ ಅಂದ್ರೆ ವಿಶ್ರಾಂತಿ ಕೊಠಡಿ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಕಸದ ಡಸ್ಟ್ಬಿನ್ ಗಳಾಗಿರ್ಬೋದು, ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು. ಈ ರೀತಿಯಾಗಿ ಮತ್ತೆ ಅದರ ಜೊತೆ ಯಾವುದೇ ಅವಘಡಗಳು ನಡೆಯದಂತೆ ಅಗ್ನಿಶಾಮಕ ದಳ ಆಗಿರ್ಬೋದು, ಯಾಕಂದ್ರೆ ಕಳೆದ 1-3 ವರ್ಷಗಳಿಂದ ಸಾಕಷ್ಟು ಪ್ರಮಾಣದಲ್ಲೇ ಒಂದ್ ಕಡೆ ಬೆಂಕಿ ಕಾಣಿಸ್ಕೊಂಡಿದ್ದು, ಸುಮಾರು 300ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಭಸ್ಮ ಆಗಿತ್ತು. ಹೀಗಾಗಿ ಇಡೀ ವಿಶ್ವವೇ ಬೆಂಗಳೂರಿನತ್ತ ತಿರುಗಿ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ರೀತಿಯಾಗಿ ಆ ರೀತಿಯ ಅವಘಡಗಳು ಕೂಡ ಉಂಟಾಗಬಾರ್ದು, ಬಂದಂತ ಅತಿಥಿಗಳಿಗೆ ಯಾವುದೇ ರೀತಿಯಾಗಿ ಕೂಡ ಮುಜುಗರ ಉಂಟಾಗಬಾರ್ದು. ಈ ರೀತಿಯಾಗಿ ಆಗದಂತೆ ವಿದೇಶಿಗರ ಮಧ್ಯೆ ಬೆಂಗಳೂರಿಗರು ತಲೆ ತಗ್ಗಿಸಬಾರದು ಅನ್ನುವ ನಿಟ್ಟಿನಲ್ಲಿ BBMP ಆಯುಕ್ತರು ಒಂದು ಉತ್ತಮ ತೀರ್ಮಾನ ಕೂಡ ತೆಗೆದುಕೊಂಡಿದ್ದಾರೆ. ಅದಕ್ಕಾಗಿ 1 ಕೋಟಿ ಅನುದಾನವನ್ನು ಕೂಡ ಮೀಸಲಾಗಿಟ್ಟಿದ್ದು, ಮೂಲಭೂತ ಸೌಕರ್ಯಗಳನ್ನ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಕಲ್ಪಿಸಿ ಅನ್ನೋದು ಒಂದು ಒಳ್ಳೆಯ ಉದ್ದೇಶ ಆಗಿದೆ. ಹಾಗಾಗಿ ವಿದೇಶದಿಂದ ಏನು 98ಕ್ಕೂ ಹೆಚ್ಚು ದೇಶದವರು ಇನ್ವೆಸ್ಟರ್ಸ್ ಬರ್ತಿದ್ರು, ಅವರೆಲ್ಲರೂ ಕೂಡ ಸಂತಸದಿಂದ ಬಂದು ವೈಮಾನಿಕ ದರ್ಶನವನ್ನ ಎಂಜಾಯ್ ಮಾಡಿ ಒಂದಷ್ಟು ಭಾರತಕ್ಕೆ ಕೂಡ ಅನುಕೂಲವಾಗುವಂತೆ ಒಂದಷ್ಟು ಖಾಸಗಿ ಕಂಪನಿಗಳ ಜೊತೆ ಒಡಂಬಡಿಕೆಯನ್ನ ಮಾಡಿಕೊಂಡ್ರೆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ರಾಘವಸೂರ್ಯ, ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ.